ನನಗೆ ತುಂಬಾ ಸಂತೋಷ ಆಗಿದೆ. ನನಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ನನಗೆ ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇದೆ, ನನಗೆ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಂಬಿಕೆ ಇದೆ. ಆ ಒಂದೇ ಒಂದು ಕಾರಣಕ್ಕಾಗಿ ಇವತ್ತಿಂದಿರ್ತಕ್ಕಂಥ ಬಂದಿರತಕ್ಕಂಥ ಈ ತೀರ್ಪು ಐತಿಹಾಸಿಕವಾದಂತಹ ತೀರ್ಪು. ಇವತ್ತು ಇಡೀ ಮಹಿಳಾ ಕುಲಕ್ಕೆ ಇವತ್ತು ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದಾರೆ. ನಂಗೆ ತುಂಬ ಸಂತೋಷ ಆಗಿದೆ. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ರಿಯಲಿ ವೆರಿ ಹ್ಯಾಪಿ. ನನಗೆ ತುಂಬ ಸಂತೋಷ ಆಗಿದೆ, ನನಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ, ನನಗೆ ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇದೆ, ನನಗೆ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ನಂಬಿಕೆ ಇದೆ. ಆ ಒಂದೇ ಒಂದು ಕಾರಣಕ್ಕಾಗಿ ಇವತ್ತಿಂದಿರ್ತಕ್ಕಂಥ ಬಂದಿರತಕ್ಕಂಥ ಈ ತೀರ್ಪು ಐತಿಹಾಸಿಕವಾದಂತಹ ತೀರ್ಪು. ಇವತ್ತು ಇಡೀ ಮಹಿಳಾ ಕುಲಕ್ಕೆ ಇವತ್ತು ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದಾರೆ. ನಂಗೆ ತುಂಬ ಸಂತೋಷ ಆಗಿದೆ. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ರಿಯಲಿ ವೆರಿ ಹ್ಯಾಪಿ. ನನಗೆ ತುಂಬ ಇನ್ನು ಪುರಾಣ ಪ್ರಸಿದ್ಧ ಶಬರಿಮಲೆ ದೇವಸ್ಥಾನಕ್ಕೆ ಇನ್ನು ಮುಂದೆ ಮಹಿಳೆಯರು ಕೂಡ ಪ್ರವೇಶದ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಈ ನಿಟ್ಟಿನಲ್ಲಿ ಮಹತ್ವದ ತೀರ್ಪನ್ನು ಇವತ್ತು ಕೊಟ್ಟಿದೆ. ಹಾಗಾಗಿ ಕೆಲವೊಂದಿಷ್ಟು ಸಾಮಾಜಿಕ ಹೋರಾಟಗಾರರು, ಮಹಿಳಾ ಹೋರಾಟಗಾರರು ನಮಗೂ ದೇವರ ದರ್ಶನಕ್ಕೆ ಅವಕಾಶ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಅಂತಿಮವಾಗಿ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ.